ಪ್ರೇರೆ ಈ ಕರಿಯರ್ ಗೈಡೆನ್ಸ್ ನ ಮೂರನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಈ ಸಂಚಿಕೆನಲ್ಲಿ ಹತ್ತರ ನಂತರ ವಿದ್ಯಾರ್ಥಿಗಳು ಹತ್ತರ ತರಗತಿಯ ನಂತರ ಅವರು ಕಾಮರ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರೆ, ವಾಣಿಜ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ಹನ್ನೆರಡನೇ ತರಗತಿಯ ನಂತರ ಯಾವ ಯಾವ ವೃತ್ತಿಪಥಗಳಿದ್ದಾವೆ, ಯಾವ ಕರಿಯರ್ ಪಾತ್ಗಳಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಇದರ ಈ ಒಂದು ವೃತ್ತಿಪಥದಲ್ಲಿ ಈ ವಾಣಿಜ್ಯದ ವೃತ್ತಿಪಥದಲ್ಲಿ ಏನೇನು ಅಂಶಗಳನ್ನು ಅಡಕಗೊಂಡಿದ್ದೇವೆ ಅಂತಂದರೆ ಪ್ಲಾನಿಂಗ್, ಅಂದರೆ ಇವರು ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ ಸ್ಪೋರ್ಟ್ಸ್ ಅವರು ಕಂಡಕ್ಟ್ ಮಾಡುವಂತಹ ಈ ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್, ಫೈನಾನ್ಷಿಯಲ್ ಪ್ಲಾನಿಂಗ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ನಲ್ಲಿ ಈ ಪ್ರೋಗ್ರಾಮು 23 ದೇಶಗಳಿಗೂ ಹೆಚ್ಚು 23ಕ್ಕೂ ಹೆಚ್ಚು ದೇಶಗಳಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಇಲ್ಲಿ ಪಡೆದಂಥವರು, ಇಲ್ಲಿ ಸರ್ಟಿಫಿಕೇಟನ್ನು ಪಡೆದವರು 23ಕ್ಕೂ ಹೆಚ್ಚು ದೇಶಗಳಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ ತೊಡಗಿಸ್ಕೊಳ್ಬೋದು. ಅದರ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಅದರ ಜೊತೆಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮುಖ್ಯವಾದಂಥ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಚಾರ್ಟೆಡ್ ಅಕೌಂಟೆನ್ಸಿ ಆಗ್ಬೋದು, ಕಂಪನಿ ಸೆಕ್ರೆಟರಿ ಆಗ್ಬೋದು, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಆಗ್ಬೋದು. ಎಲ್ಲರೂ ಚಾರ್ಟೆಡ್ ಅಕೌಂಟೆನ್ಸಿಗೆ ಮಾತ್ರ ಅಕೌಂಟೆಂಟ್ ಆಗಲಿಕ್ಕೆ ಚೂಸ್ ಮಾಡ್ತಾರೆ. ಅದರ ಜೊತೆಗೆ ಕಂಪನಿ ಸೆಕ್ರೆಟರಿ, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ ಮೇಲಿರುವಂತಹ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ಬ್ಯಾಂಕಿಂಗ್, ಮುಖ್ಯವಾಗಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ಆಗಬಹುದು, ಮಾರ್ಕೆಟಿಂಗ್, ಇದು ಬಹಳ ಮುಖ್ಯವಾದಂತಹ ಒಂದು ಕೋರ್ಸ್ ಕೂಡ ಹೌದು. ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳಾದರೂ ಸಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಐಟಿ ಸೆಕ್ಟರ್ನಲ್ಲಿ ಕೂಡ ಕೆಲಸವನ್ನು ಮಾಡಬಹುದು. ಸಾಫ್ಟ್ವೇರ್ ಡೆವಲಪರ್ಸ್ ಆಗ್ಬೋದು, ಆ್ಯಪ್ ಡೆವಲಪರ್ಸ್ ಆಗ್ಬೋದು, ಅದನ್ನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಏನೇನಿದೆ ಅನ್ನೋದನ್ನು ಇವೆಲ್ಲ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ಅಡಕಗೊಳಿಸಲಾಗಿದೆ. ನಿಮಗೆ ಈ ಸಂಚಿಕೆ ಖಂಡಿತ ಇಷ್ಟವಾಗುತ್ತೆ ಅಂತ ಭಾವಿಸ್ತೇನೆ. ಇದು ನಿಮಗೆ ಇಚ್ಛೆ ಇಷ್ಟ ಅಂತ ಅಂದರೆ ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿಮಗೆ ನಿಮ್ಮ ಸ್ನೇಹಿತರಿಗೆ ಇದು ಒಂದು ಸಹಕಾರಿ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಮನ್ನು ಈ ಸಂಚಿಕೆಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ಈಗ ವಾಣಿಜ್ಯ ವಿಭಾಗದ ಆಯ್ಕೆಗಳನ್ನು ನೋಡೋಣ. 10ನೇ ತರಗತಿಯ ನಂತರ ವಾಣಿಜ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಆಯ್ಕೆ ಮಾಡಿಕೊಂಡ ಮೇಲೆ ಅಲ್ಲಿ ಏನನ್ನು ಮಾಡ್ಬೋದು, ಈ ಕಾಮರ್ಸ್ನಲ್ಲೂ ಕೂಡ ಐಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫೀಲ್ಡ್ಗೆ ಹೋಗಬಹುದು ಅಂತಂದರೆ ಸಾಧ್ಯತೆ ಇದೆ. ಅದು ಯಾವುದು ಅಂತಂದರೆ ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ, ಇದೇ ಅದನ್ನು ತೆಗೆದುಕೊಳ್ಳುವ ಮುಖೇನ ನಾವು ಈ ಕಾಮರ್ಸ್ನ ಐ ಟಿ ಸೆಕ್ಟರ್ಗೆ ಕೂಡ ಎಂಟರ್ ಆಗುವಂಥ ಸಾಧ್ಯತೆ ಇದೆ. ಕಾಮರ್ಸ್ನಿಂದಲೂ ಸಹ ಐ ಟಿ ಸೆಕ್ಟರ್ಗೆ ಎಂಟರ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಇಲ್ಲಿ ಈ ಕಾಂಬಿನೇಷನ್ಸನ್ನು ಅಂದರೆ ವಾಣಿಜ್ಯನ ಓದುವಾಗ ಪ್ರಮುಖವಾಗಿ ಇ ಬಿ ಎ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ವಾಣಿಜ್ಯಕ್ಕೆ ಬಹಳ ಮುಖ್ಯವಾದಂಥ ವಿಷಯಗಳು ಅಂತಂದರೆ ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು ಮತ್ತು ಅಕೌಂಟೆನ್ಸಿ. ಈ ಮೂರು ಅಂಶ, ಮೂರು ಮೂಲಭೂತವಾದಂಥ ಪಿಲ್ಲರ್ಸ್ಗಳು ಅಂತ ಹೇಳಬಹುದು. ಇದರ ಜೊತೆಗೆ ನಾಲ್ಕನೇ ವಿಷಯವನ್ನು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಳ್ಬೋದು. ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಐ ಟಿ ಸೆಕ್ಟರ್ಗೂ ಕೂಡ ಎಂಟರ್ ಆಗ್ಬೋದು. ಆದರೆ ಕಂಪ್ಯೂಟರ್ ಸೈನ್ಸ್ ಬದಲಿಗೆ ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದುಕೊಂಡ್ರೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಬದಲು ಬಿಸ್ನೆಸ್ ಮ್ಯಾಥಮೆಟಿಕ್ಸನ್ನು ತೆಗೆದುಕೊಂಡ್ರೆ, ಇವೆರಡನ್ನೂ ತೆಗೆದುಕೊಂಡ್ರೆ ಎಮ್ ಇ ಬಿ ಎ ಮತ್ತು ಬಿಸ್ನೆಸ್ ಮ್ಯಾಥ್ಸ್ ಆದರೆ ಎಮ್ ಇ ಬಿ ಆಗುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಆದರೆ ಸಿ ಬಿ ಆಗುತ್ತೆ. ಇವೆರಡೂ ಕೂಡ ಅತ್ಯುತ್ತಮವಾದಂಥ ಕೋರ್ಸು. ಯಾವುದಕ್ಕಪ್ಪ ಅಂತಂದರೆ ಸಿ ಎ ಚಾರ್ಟರ್ಡ್ ಅಕೌಂಟೆನ್ಸಿ ಅಥವಾ ಕಂಪನಿ ಸೆಕ್ರೆಟರಿ ಅಥವಾ ಸಿ ಎಂ ಎ ಮಾಡಲಿಕ್ಕೆ, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಮಾಡಲಿಕ್ಕೆ ಇದು ಮುಖ್ಯವಾದಂಥ ಪ್ರಮುಖವಾದಂಥ ಕೋರ್ಸ್ ಆಗ್ತದೆ, ಕಾಂಬಿನೇಷನ್ಸ್ ಆಗುತ್ತೆ. ಇವಾಗ ಮ್ಯಾಥಮೆಟಿಕ್ಸು ಅಥವಾ ಸ್ಟಾಟ್ಸು ಅಥವಾ ಕಂಪ್ಯೂಟರ್ ಸೈನ್ಸು ಕಷ್ಟ ಅಂತ ಅನಿಸಿದ್ರೆ ವಿದ್ಯಾರ್ಥಿಗಳು ಪಿ ಪೊಲಿಟಿಕಲ್ ಸೈನ್ಸ್ನ ತೊಗೊಳ್ತಾರೆ ಅಥವಾ ಹಿಸ್ಟ್ರಿನ ತೆಗೆದುಕೊಳ್ತಾರೆ. ಇದು ಅಷ್ಟೊಂದು ಪೂರಕವಾಗಲಿಸಿಲ್ಲ ಅಂತಾದರೂ ಸುಲಭವಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಇವು ಪಿ ಇ ಬಿ ಎ ಮತ್ತು ಎಚ್ ಇ ಬಿ ಎ. ಮಕ್ಕಳು ಹೆಚ್ಚಿನ ಮಾರ್ಕ್ಸನ್ನು, 100ಕ್ಕೆ 100 ಮಾರ್ಕ್ಸನ್ನು ಎಲ್ಲ ಸಬ್ಜೆಕ್ಟ್ಗಳು ಪಡ್ಕೊಳ್ಬೇಕು ಅಂತಂದರೆ ಎಮ್ ಎಸ್ ಬಿ ಎ ತುಂಬ ಒಳ್ಳೆಯ ಕೋರ್ಸು ಕೂಡ. ಅದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಆಸಕ್ತಿ ಅಂತೂ ಇರಬೇಕು, ಅದು ಮುಖ್ಯವಾಗಿ. ಅದಿತ್ತು ಅಂತಂದರೆ ಎಮ್ ಎಸ್ ಬಿ ಎನಲ್ಲಿ 400 ಮಾರ್ಕ್ಸ್ಗೆ 400 ಮಾರ್ಕನ್ನು ತೆಗೆದುಕೊಳ್ಬೋದು. ನನ್ನ ಒಬ್ಬ ವಿದ್ಯಾರ್ಥಿ ಹಾಗೆ ತೆಗೆದುಕೊಂಡಿದ್ದಾನೆ, ಇನ್ನೊಬ್ಬ 2 ಮಾರ್ಕನ್ನು ಕಡಿಮೆ ತೆಗೆದುಕೊಂಡಿದ್ದಾನೆ. ಸೊ ಇದು ಸಾಧ್ಯತೆ ಇದೆ ಎಮ್ ಎಸ್ ಬಿ ಎ ಮಾಡೋದ್ರಿಂದ, ಆ ಸಾಧ್ಯತೆಗಳನ್ನು ಪಡ್ಕೊಳ್ಬೋದು. ಹಾಗಾದ್ರೆ ಜೊತೆಗೆ ಎಮ್ ಮ್ಯಾಥಮೆಟಿಕ್ಸ್ ಬೇಡ ಅಂತಂದರೆ ಕಂಪ್ಯೂಟರ್ ಸೈನ್ಸು, ಸ್ಟಾಟಿಸ್ಟಿಕ್ಸು ಜೊತೆಗೆ ಬಿಸ್ನೆಸ್ ಸ್ಟಡೀಸು ಮತ್ತು ಅಕೌಂಟೆನ್ಸಿ ಇದನ್ನು ಕೂಡ ತೆಗೆದುಕೊಳ್ಬೋದು. ಇವೆರಡೂ ಸಹ ಮಾರ್ಕ್ಸನ್ನು ಪಡ್ಕೊಳ್ಳೋದಕ್ಕೆ ಹೆಚ್ಚು ಮಾರ್ಕ್ಸನ್ನು, 100ಕ್ಕೆ 100 ಮಾರ್ಕ್ಸನ್ನು ಪಡ್ಕೊಳ್ಳೋದಕ್ಕೆ ಪೂರಕವಾದಂಥ ಸಬ್ಜೆಕ್ಟ್ಗಳು, ಕಾಂಬಿನೇಷನ್ಸ್ ಅಂತ ಹೇಳ್ಬೋದು. ಹಾಗಾದಮೇಲೆ ಕಂಪ್ಯೂಟರ್ ಸೈನ್ಸನ್ನು ತೆಗೆದುಕೊಂಡು 11 ಮತ್ತು 12ನೇ ತರಗತಿಯಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಓದಿದ ಮೇಲೆ ಸಿ ಇ ಬಿ ಆದಮೇಲೆ ನಾವೇನು ಮಾಡ್ಬೋದು ಅಂತಂದರೆ ಬಿ ಸಿ ಎ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸೊ ಇದ್ರೊಂದು ಮಾಡೋದ್ರ ಮುಖೇನ ನೀವು ಐ ಟಿ ಸೆಕ್ಟರ್ಗೆ ಎಂಟರ್ ಆಗ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಂಟ್ರಿಗೆ ಎಂಟರ್ ಆಗ್ಬೋದು, ನೀವು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು. ಇದು 3 ವರ್ಷದ ಕೋರ್ಸ್ ಆಗಿರ್ತದೆ. ಈ 3 ವರ್ಷದ ಕೋರ್ಸಿನ ನಂತರ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೋದು ಅಥವಾ ಡಾಟಾ ಸೈಂಟಿಸ್ಟ್ ಕೂಡ ಆಗ್ಬೋದು. ನಿಮ್ಮ ಮುಖ್ಯ ಕಾರ್ಯ ಏನಾಗಿರುತ್ತೆ ಅಂತಂದರೆ ಬಿ ಸಿ ಎ ಮಾಡಿದವರಂಥವರ ಕೆಲಸ ಏನಾಗಿರುತ್ತೆ ಅಂದರೆ ಸಾಫ್ಟ್ವೇರ್ನ ಅಭಿವೃದ್ಧಿಪಡಿಸೋದರಲ್ಲಿ ನಿಮ್ಮ ಕ್ಷಮತೆಯನ್ನು ತೋರಿಸ್ಬೋದು. ಅಲ್ಲಿ ಅದು ನಿಮ್ಮ ವೃತ್ತಿಯಾಗಿರ್ತದೆ. ಇಲ್ಲ ಅಂತಂದರೆ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಆ್ಯಪ್ ಡೆವಲಪ್ಮೆಂಟ್ ಅದರಲ್ಲೂ ಕೂಡ ನಿಮ್ಮ ಕೈಚಳಕವನ್ನು ತೋರಿಸ್ಬೋದು. ಇಲ್ಲ ಅಂತಂದರೆ ಆಪ್ರೇಷನ್ ಎಕ್ಸಿಕ್ಯೂಟಿವ್ಸ್ ಅಂತೇಳಿ ಇದನ್ನು ಸಾಮಾನ್ಯವಾಗಿ ಸುಮಾರಷ್ಟು ಐ ಟಿ ಕಂಪ್ನೀಸ್ಗಳು ಈ ಬಿ ಎಸ್ ಸಿ ಮಾಡಿದಂಥ, ಬಿ ಸಿ ಎ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಈ ಆಪ್ರೇಷನ್ ಎಕ್ಸಿಕ್ಯೂಟಿವ್ ಈ ಒಂದು ವೃತ್ತಿಯನ್ನು ಕೊಡ್ತಾರೆ.
ಸಾಮಾನ್ಯವಾಗಿ ಇದನ್ನು ಮಾಡಿದಂಥ ವಿದ್ಯಾರ್ಥಿಗಳು ಸ್ವಲ್ಪ ಯಾಕೋ ನಿರಾಶೆಯಿಂದ ಇರ್ತಾರೆ, ಅದು ಯಾಕೋ ಅವರಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ಅವರು ತಮ್ಮನ್ನು ತಮ್ಮ ತೃಪ್ತಿಪಡಿಸೋದಕ್ಕೋಸ್ಕರ ಮತ್ತು ಅದೇ ಫೀಲ್ಡ್ನಲ್ಲಿ ಕೆಲಸ ಮಾಡಿದಂಥ ವಿದ್ಯಾರ್ಥಿಗಳ ಮತ್ತು ವ್ಯಕ್ತಿಗಳ ಅನುಭವದ ಮೇಲೆ ಬಿ ಸಿ ಎ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕಿಂತನೂ ಬಿ ಸಿ ಎ ಆದಮೇಲೆ ಎಮ್ ಸಿ ಎ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದರೆ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಹೋದರೆ ಹೆಚ್ಚು ಬಾರ್ಗೇನಿಂಗ್ ಇರ್ತದೆ, ಹೆಚ್ಚು ಸಂಬಳವನ್ನು ನಿರೀಕ್ಷಿಸಬಹುದು, ಹೆಚ್ಚು ಸ್ಥಾನಮಾನಗಳಿರುತ್ತೆ ಅಂಥೇಳಿ ಬಿ ಸಿ ಎ ಆದಮೇಲೆ ಡೈರೆಕ್ಟಾಗಿ ಐ ಟಿ ಸೆಕ್ಟರ್ಗೆ ಹೋಗುವ ಬದಲಾಗಿ ಎಮ್ ಸಿ ಎ ಮಾಡಿ ಐ ಟಿ ಸೆಕ್ಟರ್ಗೆ ಹೋಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ತಾರೆ. ಸೊ ಇದು ಈ ಒಂದು ವಿಭಾಗದಲ್ಲಿ ನಿಮಗೆ ದೊರಕಬಹುದಂತಹ ಲಭ್ಯತೆಗಳು. ಬಿ ಸಿ ಎನೇ ಮಾಡಿದರೆ 1-2 ಲಕ್ಷ ನಿರೀಕ್ಷೆ ಮಾಡ್ಬೋದು, ಎಮ್ ಸಿ ಎ ಮಾಡಿದರೆ ಆದ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಇನ್ನು ಬಿ ಸಿ ಎ ಕೋರ್ಸ್ ಮಾಡೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂಥ ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಹಾಗೆ ಅದರಲ್ಲಿರುವಂಥ ನೋಟರ್ಡ್ ಪರ್ಸನಾಲಿಟೀಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಡಿದಂಥ ನೋಟರ್ಡ್ ಹೆಸರುವಾಸಿಯಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಬಿ ಸಿ ಎನಲ್ಲಿ ಏನೇನು ನೌಕರಿಗಳಿಗೆ ಏನೇನು ನೌಕರಿಗಳು ಸಿಗಬಹುದು ಅನ್ನೋದು ಈ Naukri.com ನಿಮಗೆ ಮಾಹಿತಿ ಸಿಗುತ್ತೆ. ಅದರಲ್ಲಿ ಜಾಬ್ಸ್ ಇದನ್ನು ನೀವು ನೋಡಬಹುದು. ಹಾಗೆಯೇ ಇನ್ಫೋಸಿಸ್ ಕೂಡ ಬಿ ಸಿ ಎ ಗ್ರಾಜ್ಯುಯೇಟ್ಸನ್ನು ಅಪಾಯಿಂಟ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟ ಕರಿಯರ್ ಅಪರ್ಚುನಿಟೀಸ್ ಇಲ್ಲಿ ಮತ್ತು ಎರಡು ಕೊಂಡು ಏನು ಕೂಡ ತಿಳ್ಕೊಳ್ಬೋದು. ಮತ್ತು ಸುಮಾರಷ್ಟು ಜನರ ಅಭಿಪ್ರಾಯ ಏನು ಅಂತಂದರೆ ಇನ್ಫೋಸಿಸ್ನಲ್ಲಿ ಬಿ ಸಿ ಎ ಮಾಡಿದಂಥವರು, ಬಿ ಸಿ ಎ ಮಾಡಿ ಇನ್ಫೋಸಿಸ್ನಲ್ಲಿ ನೌಕರಿ ಪಡೆದಂಥವರು ಏನು ಹೇಳ್ತಾರೆ ಅಂದರೆ, ಅವರಿಗೆ ಸಿಗುವಂತಹ ಈ ಆಪರೇಷನ್ ಎಕ್ಸಿಕ್ಯೂಟಿವ್ ಕೆಲಸ ಮೊದಲೇ ಹೇಳಿದೆ, ಅವರು ಅಷ್ಟೊಂದು ಯಾಕೆಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಅಷ್ಟು ಅವಕಾಶಗಳು ಸಿಗದೇ ಇರೋದರಿಂದ ಸ್ವಲ್ಪ ನಿರಾಶರಾಗಿರ್ತಾರೆ. ಅದಕ್ಕೆ ಬಹಳಷ್ಟು ಜನ ಕೂಡ ಏನು ಹೇಳ್ತಾರೆ, ಇದು ಬಿಟ್ಟು ಬೇರೆ ಕೋರ್ಸ್ಗೆ ಹೋದ್ರೆ ಒಳ್ಳೆಯದು ಅಂತ, ಬೇರೆ ಅಂತ ಹೇಳ್ತಾರೆ, ಎಮ್ ಸಿ ಎ ಮಾಡಿ ಇಲ್ಲಿ ಸೇರಿಕೊಂಡ್ರೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತೇಳಿ ಎಮ್ ಸಿ ಎನ್ನ ಮಾಡ್ತಾರೆ. ಅದಲ್ಲದೆ ಬೇರೆ ಬೇರೆ ಕಂಪ್ನಿಗಳು ಈ ಬಿ ಸಿ ಎ ಗ್ರಾಜ್ಯುಯೇಟ್ಸ್ಗಳನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿಯೇ ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗಳು ತಮ್ಮ ಅನುಭವವನ್ನು ಈ ಕೊಂಡಿನಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಹಾಗೆಯೇ ಇನ್ಫೋಸಿಸ್ನಲ್ಲಿ ಮತ್ತೆ ಹೇಳಿದಾಗೆ ಅದೇ ಬಿ ಸಿ ಎ ಗ್ರಾಜ್ಯುಯೇಟ್ಸ್ಗಳ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಇದು ಮುಖ್ಯವಾಗಿ ಎಲ್ಲರ ಅನಿಸಿಕೆ ಏನು ಅಂತಂದರೆ, ಬಿ ಸಿ ಆದಮೇಲೆ ಎಮ್ ಸಿ ಎ ಮಾಡಿ, ಎಮ್ ಸಿ ಎ ಮಾಡಿದರೆ ಅಷ್ಟೇ ಸಾಲದು, ಅದರ ಜೊತೆಗೆ ನಿಮಗೆ ಆ ಸ್ಯಾಲ್ರಿ ಬರಬೇಕು ಅಂತಂದರೆ, ಒಳ್ಳೆ ಸ್ಯಾಲ್ರಿ ಬರಬೇಕು ಅಂತಂದರೆ ರೆಪ್ಯುಟೇಷನ್ ಆಫ್ ದ ಕಾಲೇಜಸ್, ಎಲ್ಲರೂ ಇಲ್ಲಿ ಹೇಳೋದು ಅಷ್ಟೇ, ನೀವು ಯಾವ ಕಾಲೇಜಿಂದ ಬಂದಿದ್ದೀರಿ ಅದರಿಂದ ಕೂಡ ನೀವು ಹೆಚ್ಚು ಬಾರ್ಗೇನನ್ನು ಮಾಡ್ಬೋದು. ಮತ್ತು ಅದರ ಜೊತೆ ಜೊತೆಗೆ ನೀವು ಮಾಡ್ಕೊಳ್ಬೇಕಾಗಿರೋ ಏನು ಅಂತಂದರೆ, ನೀವು ಅಡಿಷನಲ್ ಕೋರ್ಸ್ಗಳನ್ನು ಮಾಡ್ಕೊಳ್ಳಿ. ಹಾಗೆಯೇ ಯು ಟೇಕ್ ದ ಚಾಲೆಂಜಸ್. ಯಾವುದು ಅಂತಂದರೆ ಹ್ಯಾಕರ್ ಹರ್ತ್, ಇದು ಎಥಿಕಲ್ ಹ್ಯಾಕರ್ ಹರ್ತ್ನಲ್ಲಿ ನೀವು ಚಾಲೆಂಜಸ್ಸು, ಅದು ಡೈಲಿ ಚಾಲೆಂಜಸ್ ಇರುತ್ತೆ, ಆ ಕೋರ್ಸನ್ನು ಅದನ್ನು ಚಾಲೆಂಜಸ್ನ ತೆಗೆದುಕೊಂಡು ಅದನ್ನು ಸಾಲ್ವ್ ಮಾಡ್ತಾ ಹೋಗಿ, ಹಾಗೆ ಫ್ರೀಲ್ಯಾನ್ಸಿಂಗಲ್ಲಿ ನೀವು ತೊಡಗಿಸ್ಕೊತಾ ಹೋಗಿ, ಅದರ ಜೊತೆಗೆ ಬೇರೆ ಬೇರೆ ಕೋರ್ಸ್ಗಳನ್ನ ಕಲ್ತ್ಕೊಂಡ್ರೆ ನಿಮ್ಮ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ, ಹೆಚ್ಚು ಹೆಚ್ಚು ಸಂಬಳವನ್ನು ಬಿ ಇ ಗ್ರಾಜ್ಯುಯೇಟ್ಸ್ಗೆ ಸಮಾನಾಂತರವಾಗಿ ನೀವು ಕೂಡ ಹೆಚ್ಚು ಡಿಮ್ಯಾಂಡ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆ ಒಂದು ಅನುಕೂಲತೆ ಈ ಬಿ ಸಿ ಎನಲ್ಲಿ ಇದೆ. ಸೊ ಏನು ಅಂತಂದರೆ, ನೀವು ಹೆಚ್ಚು ಹೆಚ್ಚು ತಿಳ್ಕೋಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗ್ಬೋದು, ಮಷಿನ್ ಲರ್ನಿಂಗ್ ಬಗ್ಗೆ ಆಗ್ಬೋದು, ಇದ್ರ ಬಗ್ಗೆ ತಿಳ್ಕೊಂಡಷ್ಟು ಕೂಡ ನಿಮಗೆ ಬಾರ್ಗೇನಿಂಗ್ ಪವರ್ ಹೆಚ್ಚಿಗೆ ಬರ್ತದೆ, ಸಂಬಳ ಹೆಚ್ಚಿಗೆ ಸಿಗುತ್ತೆ, ನಮ್ಮ ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ತೃಪ್ತಿ ಕೂಡ ಆಗುತ್ತೆ. ಯಾಕೆಂದರೆ ಬಿಕಾಮ್ ಸಾಫ್ಟ್ವೇರ್ ಏನು ಡೆವಲಪರ್ ಕೂಡ ಆಗ್ಬೋದು, ಅಪ್ಲಿಕೇಶನ್ ಡೆವಲಪರ್ ಕೂಡ ಆಗ್ಬೋದು. ಸೊ ಇದು ಸಾಧ್ಯತೆ ಇದೆ. ಇವರೇ ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲಿ ಎಮ್ ಸಿ ಎ ಮಾಡಿದಂತಹ ವ್ಯಕ್ತಿ ಇವರು, ನಟರಾಜನ್ ಚಂದ್ರಶೇಖರ್ ಅಂತೇಳಿ, ಸಿ ಇ ಒ ಆಫ್ ಎಮ್ ಡಿ, ಸಿ ಇ ಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಟಿ ಸಿ ಎಸ್, ಟಿ ಸಿ ಎಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿ ಇ ಒ ಕೂಡ ಹೌದು. ಇವರು ಬೇಸಿಕ್ ಸೈನ್ಸ್ನಲ್ಲಿ ಬಿ ಎಸ್ ಸಿ ಮಾಡಿದರು ಕೂಡ, ಆ ನಂತರ ಎಮ್ ಸಿ ಎನ್ನ ಟ್ರಿಚಿಯಲ್ಲಿ, ಯುನೈಟೆಡ್ ಟ್ರಿಚಿಯಲ್ಲಿ ಮಾಡ್ತಾರೆ. ಸೊ ಇದು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮೊದಲೇ ಹೇಳಿದ್ರೆ ಹ್ಯಾಕರ್ ಹರ್ತ್ಗೆ ಪೂರಕವಾದಂಥ ಮಾಹಿತಿಯನ್ನು ಇಲ್ಲಿ ಪಡ್ಕೊಳ್ಬೋದು. ಈಗ ಕಾಮರ್ಸ್ ವಿದ್ಯಾರ್ಥಿಗಳ ಕನಸಿನ ಕೋರ್ಸ್ಗಳ ಕಡೆಗೆ ಗಮನಹರಿಸೋಣ. ನೀವು ಕಾಮರ್ಸ್ ತಗೊಂಡಿದ್ದೀರಿ ಅದರ ನಂತರ, ಆಮೇಲೆ ನೀವು ಯಾವುದು ಕೋರ್ಸ್ ಬೇಕಾದರೂ ಮಾಡಿರ್ಬೋದು, ಸಿ ಬಿ ಎ, ಬಿ ಬಿ ಎ, ಎಸ್ ಸಿ ಬಿ ಎ, ಬಿ ಬಿ ಎ, ಸಿ ಬಿ ಎ, ಎಮ್ ಎಸ್ ಬಿ ಎ, ಸಿ ಎಸ್ ಬಿ ಎ, ಈ ಯಾವ ಕಾಂಬಿನೇಷನ್ ಬೇಕಾದರೂ ತೊಗೊಂಡಿರ್ಬೋದು. ಆದರೆ ನಿಮ್ಮ ನೆಚ್ಚಿನ ಕೋರ್ಸನ್ನು ಮಾಡಬೇಕು ಅಂತಂದರೆ, ಅತ್ಯಂತ ಪ್ರಖ್ಯಾತ ಒಂದಿದ್ದಂಥ ಕೋರ್ಸ್ಗಳನ್ನು ಮಾಡಬೇಕು ಅಂತಂದರೆ ಎಮ್ ಬಿ ಬಿ ಎ ಮತ್ತು ಸಿ ಎಸ್ ಸಿ ಬಿ ಎ ಅವಶ್ಯವಾಗಿರ್ತದೆ. ಸೊ ಅದನ್ನು ಮಾಡಿದರೆ ನೀವು ಏನು ಮುಂದಿನ ಪ್ರಖ್ಯಾತವಾದಂತಹ ಮತ್ತು ಎಲ್ಲರ ಕನಸಿನ ಕೋರ್ಸ್ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾಮರ್ಸ್ ವಿದ್ಯಾರ್ಥಿಗಳ ಕನಸಿನ ಕೋರ್ಸು ಮೊದಲನೇದು ಚಾರ್ಟೆಡ್ ಅಕೌಂಟೆನ್ಸಿ, ಚಾರ್ಟೆಡ್ ಅಕೌಂಟೆಂಟ್ ಆಗುವಂತಹದ್ದು. ಸೊ ಇದನ್ನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ ಮೇಲೆ, 12ನೇ ತರಗತಿ ಆದ ಮೇಲೆ, ಸೆಕೆಂಡ್ ಪಿ ಯು ಸಿ ಆದ ಮೇಲೆ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಏನಪ್ಪ ಎಂಟ್ರೆನ್ಸ್ ಪರೀಕ್ಷೆ ಅಂತ, ಅದರ ಮೊದಲು ಅದನ್ನು ಸಿ ಪಿ ಟಿ ಅಂತ ಕರೀತಿದ್ರು, ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಈಗ ಅದನ್ನು ಸಿ ಎ ಫೌಂಡೇಶನ್ ಕೋರ್ಸ್ ಅಂತ ಹೇಳಲಾಗುತ್ತೆ. ಆ ಸಿ ಎ ಫೌಂಡೇಶನ್ ಕೋರ್ಸನ್ನು ಮಾಡಿದ ಮೇಲೆ ನೀವು ನಂತರ ಎರಡನೇ ಲೆವೆಲ್, ಅದು ಫಸ್ಟ್ ಫೌಂಡೇಶನ್ ಕೋರ್ಸು, ಆಮೇಲೆ ಇಂಟರ್ಮಿಡಿಯೇಟು, ಆಮೇಲೆ ಫೈನಲು. ಈ ಎರಡನೇ ಕೋರ್ಸ್ನಲ್ಲಿ ನಿಮಗೆ ಮೊದಲು ಅದನ್ನು ಐ ಪಿ ಸಿ ಸಿ ಅಂತ ಕರೀತಿದ್ದು,
ಅಲ್ಲಿ ಇಲ್ಲಿ ಕೂಡ 3 ವರ್ಷಗಳ ಕಾಲ ಆರ್ಟಿಕಲ್ ಶಿಪ್ಸ್ ಅನ್ನು ನೋಟೆಡ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹತ್ರ ಮಾಡಬೇಕಾಗಿರುತ್ತೆ. ಅದಾದ ಮೇಲೆ ಫೈನಲ್ ಎಕ್ಸಾಮಿನೇಷನ್ ಸಿಗುತ್ತೆ. ಸೊ ಇದು 3 ಹಂತದಲ್ಲಿ ಪರೀಕ್ಷೆಗಳು ನಡೆಯುತ್ತೆ. ಇದಕ್ಕೆ ಕೋರ್ಸ್ ಅನ್ನು ಹೇಳೋದು ಕಷ್ಟ ಆಗುತ್ತೆ. ಕೋರ್ಸ್ ಅಂತ ಹೇಳೋದು ಅಷ್ಟು ಸುಲಭ ಕೋರ್ಸ್ ಡ್ಯುರೇಷನ್ ಅಂತೇಳಿ ಇದು ಪ್ಯಾರಲಲ್ ಆಗಿ ಮಾಡುವಂಥ ಕೋರ್ಸ್ಗಳು. ಇದಾದ ಮೇಲೆ ಏನಾಗ್ಬೋದಪ್ಪ ಅಂದರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗ್ಬೋದು, ಆಡಿಟರ್ ಆಗ್ಬೋದು. ಬೇಸಿಕಲಿ ಇವರು ಯಾವುದೇ ಕಂಪ್ನಿಗೂ ಆಡಿಟಿಂಗ್ ಸಿ ಎ ಆದ ಅಕೌಂಟ್ಗೆ ಸಹ ಸಿಗ್ನೇಚರ್ ಬೇಕೇ ಬೇಕಾಗಿರುತ್ತೆ. ಅವರೆಲ್ಲ ಕಂಪ್ನಿಯ ಅಕೌಂಟ್ಸ್ ಎಲ್ಲವನ್ನು ಕೂಡ ಆಡಿಟ್ ಮಾಡಬೇಕಾಗುತ್ತೆ. ಮಾಡಿ ಚಾರ್ಟೆಡ್ ಅಕೌಂಟ್ಸ್ ಅಕೌಂಟೆಂಟಿಂದ ಸಹಿ ಪಡ್ಕೊಂಡು ಅದನ್ನು ಆಥರೈಸ್ ಅವ್ರು ಒಂದು ಸಾರಿ ಇವರು ಸಹಿ ಮಾಡುತ್ತೆ ಅಂತಂದರೆ ಆ ಅಕೌಂಟ್ಸ್ಗೆ ಒಂದು ಸ್ಟ್ಯಾಚುಟರಿ ಒಂದು ಸಿಗ್ನೇಚರ್ ಬೀಳುತ್ತೆ, ಅದು ಫೈನಲ್ ಅಂತ ಆಗುತ್ತೆ. ಹಾಗೆಯೇ ಅಡ್ವೈಸ್ ಇದು ಚಾರ್ಟೆಡ್ ಅಕೌಂಟೆಂಟ್ ಜೊತೆಯಲ್ಲಿ ಅಡ್ವೈಸರ್ ಕೂಡ ಆಗ್ಬೋದು, ಫೈನಾನ್ಷಿಯಲ್ ಆಫೀಸರ್ ಕೂಡ ಆಗ್ಬೋದು. ಚಾರ್ಟೆಡ್ ಅಕೌಂಟೆಂಟ್ ಒಂದು ಕಂಪನಿ ನಿಲ್ಲುತ್ತೆ ಅಂದರೆ ಈ ವಿಲ್ ಬಿ ನೆಕ್ಸ್ಟ್ ಟು ದ ಓನರ್ ಅಂತ ಹೇಳ್ಬೋದು. ಆ ಕಂಪನಿ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಪೂರಕ ಡಿಸಿಷನ್ಸನ್ನು ಕೂಡ ಇವರ ಸಹಕಾರದಿಂದ ತೆಗೆದುಕೊಳ್ತಾರೆ. ಅವರ ಸಂಬಳ 6 ಲಕ್ಷದಿಂದ 9 ಲಕ್ಷವನ್ನು ನಿರೀಕ್ಷೆ ಮಾಡ್ಬೋದು ಆರಂಭದಲ್ಲಿ. ಮುಂದಿನ ಕೋರ್ಸು ಕಂಪನಿ ಸೆಕ್ರೆಟರಿ. ಸೊ ಇದು ಇದರಷ್ಟೇ ಪವರ್ಫುಲ್ ಆದಂಥ ಒಂದು ಕೋರ್ಸು. ಇವ್ರನ್ನ ಕಂಪನಿ ಸೆಕ್ರೆಟರಿ ಅಂತಲೇ ಹೇಳಲಾಗುತ್ತೆ. ಇವರು ಇದು ರೋಲ್ ಏನಪ್ಪ ಅಂತಂದರೆ ಇವರು ಏನು ಕೆಲಸ ಮಾಡ್ತಾರೆ ಅಂತಂದರೆ ಅವರು ಇನ್ಹೌಸ್ ಲೀಗಲ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಆಲ್ ದ ರೆಗ್ಯುಲೇಟರಿ ಕಂಪ್ಲೈನ್ಸಸ್ ಏನಿರುತ್ತೋ ಅದನ್ನೆಲ್ಲ ಮಾಡೋದೇ ಈ ಕಂಪನಿ ಸೆಕ್ರೆಟರಿ. ಈ ಅವರ ಕಂಪನಿಯಲ್ಲಿ ಒಂದು ಬೋರ್ಡ್ ಇದ್ದೇ ಇರ್ತದೆ, ಆ ಬೋರ್ಡ್ ಮೀಟಿಂಗನ್ನು ಕರೀತಾರೆ, ಅವರೇ ಕರೆಯುವಂಥದ್ದು. ಕರೆದ ಮೇಲೆ ಅಲ್ಲಿ ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅದನ್ನು ನಿರ್ಧಾರಗಳನ್ನು ಪಾಲಿಸೋದಕ್ಕೆ ಇವರೇ ಮುಖ್ಯ ಅಧಿಕಾರಿಗಳಾಗಿರ್ತಾರೆ. ಮತ್ತು ಕಂಪ್ನಿಗೆ ಏನೇನು ಕಾನೂನಾತ್ಮಕವಾಗಿ ಏನೇನು ಬೇಕು ಎಲ್ಲವನ್ನು ಕೂಡ ಬೋರ್ಡ್ಗೂ ಕೂಡ ತಿಳಿಸಿರಬೇಕು. ಮತ್ತು ಅವ್ರಿಗೆ ಈ ಕಂಪ್ನಿ ಅವ್ರಿಗೆ ಓನರ್ಗೂ ಕೂಡ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ತಿಳಿಸಿರಬೇಕಾಗುತ್ತೆ. ಅದು ಕಂಪ್ನಿ ಸೆಕ್ರೆಟರಿಯ ಕರ್ತವ್ಯ ಕೂಡ ಹೌದು. ಹಾಗೆ SEBIನಲ್ಲೂ ಕೂಡ ರಿಜಿಸ್ಟ್ರೇಷನ್ ಆಗಬೇಕು ಅಂತಾರೆ, ಇವರೇ ಮುಖ್ಯ ಕಾರ್ಯಕರ್ತರಾಗಿರ್ತಾರೆ. ಸೊ ಇವರು ಒಂದು ರೀತಿಯಾದಂಥ ಲೀಗಲ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ಅದು ಕಂಪ್ನಿಯ. ಇವರ ಸಂಬಳ 3ರಿಂದ 10 ಲಕ್ಷವನ್ನು ನಿರೀಕ್ಷೆ ಮಾಡಬಹುದು. ಇದು CS ಕಂಪನಿ ಸೆಕ್ರೆಟರಿ. ಮುಂದಿನ ಮತ್ತೊಂದು ಪ್ರಮುಖವಾದಂತಹ ಬೇಡಿಕೆ ಇರುವಂತಹ ಕೋರ್ಸ್ ಅಂದರೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಇದಕ್ಕೂ ಕೂಡ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇರ್ತದೆ. ಇದು ಕೂಡ CMA ಕೂಡ ಅನದರ್ ಇನ್ನೊಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಪಾಸಾದರೆ ಇವ್ರನ್ನ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಕರೆಯಲಾಗುತ್ತೆ. ಇವರ ಸರ್ಟಿಫೈಡ್ ಕಾಸ್ಟ್ ಅಕೌಂಟೆಂಟ್ಸ್ ಮ್ಯಾನೇಜ್ಮೆಂಟ್. ಇವರ ಮೂಲ ಉದ್ದೇಶ ಅಂತಂದರೆ ಕಂಪ್ನಿಯ ಬಿಸ್ನೆಸ್ ಸ್ಟ್ರಾಟಜಿಸನ್ನು ಬಿಲ್ಡ್ ಮಾಡುವಂಥದ್ದು, ಹೇಗೆ ಕಂಪ್ನಿಯನ್ನು ಮುಂದೆ ತರಬೇಕು, ಮತ್ತು ಅದ್ರ ಜೊತೆಗೆ ವ್ಯಾಲ್ಯೂ ಕ್ರಿಯೇಷನ್ಸು, ಅದಕ್ಕೆ ಹೆಚ್ಚು ಹೆಚ್ಚಿನ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು, ಅದಕ್ಕೆ ಹೆಚ್ಚಿಗೆ ಗುಣಾತ್ಮಕವಾಗಿ ಆ ಕಂಪ್ನಿಯನ್ನು ಮೇಲೆತ್ತುತ್ತಾ ಹೋಗಬೇಕು. ಒಂದು ವರ್ಷದಿಂದ ಇಯರ್ ಟು ಇಯರ್ ಅದನ್ನು ಹೆಚ್ಚೆಚ್ಚು ಮಾಡ್ಕೊಳ್ತಾ ಹೋಗೋದಕ್ಕೆ ಮುಖ್ಯ ಕಾರಣೀಭೂತರು ಇವರೇ ಆಗಿರ್ತಾರೆ. ಹಾಗೆ ಅದ್ರ ಜೊತೆ ಜೊತೆಗೇ ಆ ಕಾಸ್ಟ್ ಅಕೌಂಟಿಂಗ್ಸ್ಗಳನ್ನ ಕಾಸ್ಟ್ ಆಡಿಟಿಂಗ್ಗೆ ಬಹಳವಾಗಿ ಮತ್ತು ಪ್ಲಾನಿಂಗ್ ಆಫ್ ದ ಕಂಪ್ನಿಯ ಪ್ರೋಗ್ರೆಸ್ಸನ್ನು ನೋಡ್ಕೊಳ್ಳೋದಕ್ಕೆ ಇವರ ಅವಶ್ಯಕತೆ ಬಹಳವಾಗಿರ್ತದೆ. ಅದು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟು, ಆ ಕೆಲಸವನ್ನು ಇವರು ನಿರ್ವಹಿಸ್ತಾರೆ. ಇವರ ಸಂಬಳ 3.5 ಲಕ್ಷದಿಂದ 6 ಲಕ್ಷ ಆಗಿರ್ತದೆ. ಇದು ಆರಂಭಿಕ ಸಂಬಳಗಳು ಕೂಡ. ಇಷ್ಟು ಪ್ರಮುಖವಾದಂತಹ ಕೋರ್ಸ್ಗಳ ಬಗ್ಗೆ ಮಾಹಿತಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಪುಟದಲ್ಲಿ ನೋಡಬಹುದು. ಈ ಕಾಮರ್ಸ್ ವಿಭಾಗದ ಕನಸಿನ ಕೋರ್ಸ್ನ ಕೋರ್ಸಿಗೆ ಇನ್ನಷ್ಟು ಪೂರಕ ಮಾಹಿತಿಗಳನ್ನ ಪಡ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಈ ಒಂದು ಆರ್ಗನೈಸೇಷನ್ ಇಂಡಿಯನ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇನ್ಸ್ಟಿಟ್ಯೂಟ್ ಅಂತೇಳಿ ICAI. ಈ ಇನ್ಸ್ಟಿಟ್ಯೂಟ್ನಿಂದ ನೀವು ಫಸ್ಟು ಪರೀಕ್ಷೆ ತೊಗೊಳ್ಬೇಕು ಅಂದರೆ ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅದಕ್ಕೆ ಮಾಹಿತಿಗಳನ್ನು ಇದರಲ್ಲಿ ಪಡೆದುಕೊಳ್ಬೋದು, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು ಅಂತೇಳಿ. ಸೊ ಇಲ್ಲಿ ರಿಜಿಸ್ಟರ್ ಆದ ನಂತರವೇ ನಿಮ್ಮ ಮುಂದಿನ ಕಾರ್ಯವನ್ನು ಶುರು ಮಾಡಿಕೊಳ್ಬೋದಾಗುತ್ತೆ. ಹಾಗೆಯೇ ಚಾರ್ಟರ್ಡ್ ಅಕೌಂಟೆಂಟ್ಸ್ 5 ಜನ ನಮ್ಮ ಭಾರತದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳನ್ನು ನೋಡೋಣ. ಮೊದಲನೆಯವರು ಕುಮಾರ ಮಂಗಳಂ ಬಿರ್ಲಾ ಕಂಪನಿಯ ಅಧ್ಯಕ್ಷರು ಕೂಡ, ಆದಿತ್ಯ ಬಿರ್ಲಾ ಭೂಪಿನ ಅಧ್ಯಕ್ಷರು. ಅನಂತರ TN ಮನೋಹರನ್, ಇವರು ಕೂಡ ಇವರು 5 ಜನ ಕೂಡ ಶ್ರೇಷ್ಠ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂತೇಳಿ ಒಂದು ಸರ್ವೆ ಹೇಳಿರುತ್ತೆ. ಈ ಇವರು TN ಮನೋಹರನ್ ಅವರು ಕೂಡ ICAI ಚೇರ್ಮನ್ ಆಗಿದ್ದಂಥವರು. ಆನಂತರ ಇವರು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದರು ಅಂತ ಅಂದರೆ ಈ ಸತ್ಯಂ ಕಂಪ್ಯೂಟರ್ ಏನಿದೆ ಅವರು ಅದು ಹೂಡಿಕೆದಾರರಿಗೆ ಮತ್ತು ಸಾರ್ವಜನಿಕರಿಗೆ ತಪ್ಪು ಲೆಕ್ಕಗಳನ್ನು ಕೊಟ್ಟು ಆ ಕಂಪ್ನಿ ಮುಳುಗುವಂಥ ಪರಿಸ್ಥಿತಿಯನ್ನು ತಂದಿಟ್ಬಿಟ್ಟಿದ್ರು. ಅದೊಂದು ದೊಡ್ಡ ಫ್ರಾಡ್ ಆಗಿತ್ತು. ಅದೇನೇನು ತಪ್ಪು ಮಾಡಿದರೆ ಅವನ್ನೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿ ಅದನ್ನು ರೆಕ್ಟಿಫೈ ಮಾಡಿ ಅದನ್ನು ಸುಸ್ಥಿತಿಗೆ ತರೋದಕ್ಕೆ TN ಮನೋಹರನ್ ಕಾರಣೀಭೂತರಾಗಿರ್ತಾರೆ. ಅದಕ್ಕಾಗಿ ಅವರು ಹೆಚ್ಚು ಪ್ರಶಸ್ತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ರು. ನೈನಾಲಾಲ್ ಕಿದ್ವಾಯಿ ಅಂತೇಳಿ ಈಕೆ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಕಾಮರ್ಸ್ ಪದವಿಯನ್ನು ಪಡೆದಂತಹ ಮೊದಲ ಭಾರತೀಯ ಮಹಿಳೆ ಅಂತ
ಎಸ್ ಮಾಮ್ ವಾಸವಾಗಿದೆ. ಹಾಗೆಯೇ ಇವರು ಇದಕ್ಕೆ FICCI ಅದರ ಅಧ್ಯಕ್ಷೆ ಕೂಡ ಆಗಿದ್ದರು. ಇನ್ನು ಭಾರತದ ವಾರನ್ ಬಫೆಟ್ ಅಂತಲೇ ಹೆಸರುವಾಸಿದಂಥವರು, ಇನ್ವೆಸ್ಟರ್ಗೆ ಹೂಡಿಕೆದಾರರಿಗೆ ಗುರುಗಳು ಇವರು. ಇವರೇ ರಾಕೇಶ್ ಜುಂಜನ್ವಾಲ. ಸೊ ಇವರು ಹೂಡಿಕೆದಾರರ ಗುರುಗಳು, ಇಸ್ ಎ ಗುರು ಫಾರ್ ಇನ್ವೆಸ್ಟ್ಮೆಂಟ್. ಇವರು ಇನ್ನೊಬ್ಬರು ಇನ್ವೆಸ್ಟರ್ ಮೋತಿಲಾಲ್ ಒಸ್ವಾಲ್ ಅಂತೇಳಿ. ಇವರಿಷ್ಟು ಜನ ಅಲ್ಲದೇ ಸಾಕಷ್ಟು ಜನ ಶ್ರೇಷ್ಠ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಆಮೇಲೆ ಇಲ್ಲಿ ಏನೇನು ಅವಕಾಶಗಳು ಅನ್ನೋದನ್ನು ನೀವು ಲಿಂಕ್ಗಳಲ್ಲಿ ಪಡೆದುಕೊಳ್ಬೋದು. ನಂತರ ಕಂಪನಿ ಸೆಕ್ರೆಟರಿ ಬಗ್ಗೆ ನೋಡೋಣ, ಅವರಲ್ಲಿ ಏನೇನು ಪ್ರಾಸ್ಪೆಕ್ಟ್ಸ್ ಇದೆ ಕಂಪನಿ ಸೆಕ್ರೆಟರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಪಡ್ಕೊಳ್ಬೋದು. ಹಾಗೆಯೇ ಇದೇನೆ ಇದು ICAI ಇದಕ್ಕಾದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆದರೆ CA ಬದಲಾಗಿ CS ಇದೆ ಅಷ್ಟೇ. ICSI ಇದು ಕೂಡ ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅದರ ಕೋರ್ಸ್ ಬಗ್ಗೆ ಏನು ಏನು ಮಾಹಿತಿಗಳಿದೆ ಎಲ್ಲವನ್ನು ಕೂಡ ಪರಿಪೂರ್ಣವಾದಂಥ ಮಾಹಿತಿಯನ್ನು ಇದನ್ನು ಪಡೆದುಕೊಳ್ಬೋದು. ಹಾಗೆಯೇ ಮೋಸ್ಟ್ ಸಾರ್ಟ್ ಆಫ್ಟರ್ ಜಾಬ್ ಯಾವುದದು, ಆರ್ಟಿಕಲ್ಶಿಪ್ಗೆ ಯಾವುದದು, ಕಂಪನಿ ಸೆಕ್ರೆಟರಿಗೆ ಯಾವುದು ಅನ್ನೋದನ್ನು ಈ ಒಂದು ಕೊಂಡಿಯಲ್ಲಿ ಗೊತ್ತಾಗ್ತದೆ. ಸುಮಾರಷ್ಟು ಜನ ಕಂಪನಿ ಸೆಕ್ರೆಟರಿ ಮಾಡಿಕೊಂಡವರು ಒಳ್ಳೆಯ ಸಂಬಳವನ್ನು ಪಡ್ಕೊಂಡಿದ್ದಾರೆ. HUL ಒಬ್ಬರು ಕಂಪನಿ ಸೆಕ್ರೆಟರಿ 2.8 ಕೋಟಿ ರೂಪಾಯಿಗಳನ್ನ ಸಂಬಳವಾಗಿ ಪಡೀತಾ ಇದ್ರು. ಸೊ ಅದಕ್ಕೆ ಕೆಲವೊಂದು ಮಾಹಿತಿಗಳನ್ನು ಈ ಯೂಟ್ಯೂಬ್ನಲ್ಲೂ ಕೂಡ ಪಡ್ಕೊಳ್ಬೋದು. ಇಲ್ಲಿ ಈ ಕೋರ್ಸ್ ಮಾಡುವಾಗ ಆರ್ಟಿಕಲ್ಶಿಪ್ಗೆ ಯಾವ್ಯಾವ ಬೆಸ್ಟ್ ಫರ್ಮ್ಸ್ ಇದೆ ಈ ಭಾರತದಲ್ಲಿ, ಅದು ಯಾಕೆಂದರೆ ಆರ್ಟಿಕಲ್ಶಿಪ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೆಪ್ ಆಗಿರೋದ್ರಿಂದ ಅದು ಯಾವುದ್ಯಾವುದು ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ಪಡೆದುಕೊಳ್ಬೋದಾಗಿದೆ. ಅದರ ಜೊತೆಗೇ ಕಂಪನಿ ಸೆಕ್ರೆಟರಿ ಕರಿಯರ್ನ ಬಿಲ್ಡ್ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ ಬೇರೆ ಬೇರೆ ಇದರಲ್ಲಿ ಅನ್ನೋದನ್ನು ಇಲ್ಲಿ ಕೂಡ ಇಟ್ಟುಕೊಂಡೇಳಿ ನೋಡ್ಕೊಳ್ಬೋದು. ಅದರ ನಂತರ CMEಗೆ ಬೇಕಾದಂತಹ ಕೋರ್ಸ್ಗಳು, ಇಲ್ಲಿ ಹೇಳಿದ್ರೆ CSCA ಆಯಿತು, ಇದು CS ಆಯಿತು. ಈ CS ಜಾಗದಲ್ಲಿ CME ಹಾಕಿ ಅದೇ ಅದರ ಆರ್ಗನೈಸೇಷನ್ನ ಇದ್ದುಕೊಂಡು ಇಲ್ಲಿ ಆ ಕೋರ್ಸ್ನ ಡೀಟೇಲ್ಸ್ಗಳು ಸಂಪೂರ್ಣವಾಗಿ ಸಿಗುತ್ತೆ. CME ಮಾಡಬೇಕಾದ್ರೆ ಹೀಗೆ ಹೀಗೆ ಇಲ್ಲೂ ಕೂಡ ಮೂರು ಹಂತದಲ್ಲಿ ಮಾಡ್ತಾರೆ. ಸೊ ಆ ಮೂರು ಹಂತವನ್ನು ಇಲ್ಲಿ ತಿಳಿಸಲಾಗಿದೆ. ಇದರಲ್ಲೂ ಕೂಡ ಇದು ICMI ಕೋರ್ಸ್ ಇದನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಬಗ್ಗೆ ಏನೇನು ಪ್ರಾಸ್ಪೆಕ್ಟ್ಸ್ಗಳನ್ನು ಅದರ ಬಗ್ಗೆ ತಿಳಿಹೇಳಲಾಗಿದೆ. ಆಮೇಲೆ ಇದು ಈಗ ಇದರಲ್ಲಿ CME ಮಾಡಿದಂಥ ವಿದ್ಯಾರ್ಥಿಗಳು ಕೆಲವು ವ್ಯಕ್ತಿಗಳು ಏನು ಸ್ಯಾಲ್ರಿಯನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಈ ಕೊಂಡಿಯಲ್ಲಿ ಪಡ್ಕೊಳ್ಬೋದು. ಜೊತೆಗೆ ಇದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಸಹ ಇದೆ, ಮತ್ತೊಂದು ವಿಡಿಯೋ ಕೂಡ ಅದಕ್ಕೆ ಸಂಬಂಧಪಟ್ಟ CMEಗೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಇದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಿಳಿದಿರೋದಿಲ್ಲ. ಹಾಗಾಗಿ ವಿಡಿಯೋ ಮುಖ್ಯವಾಗಿ ಅಲ್ಲಿ ಸಿಗುವಂಥ ಮಾಹಿತಿಯನ್ನು ನಿಮಗೆ ವರ್ಗಾಯಿಸಲಾಗ್ತಾ ಇದೆ. ಸೊ ಅದರ ಜೊತೆಗೆ ಇನ್ನೊಂದು ರಿಲೇಟಿವ್ ಅಸೆಸ್ಮೆಂಟ್ ಮಾಡಿದ್ದಾರೆ. CSU CA ಮತ್ತು CME ಕೋರ್ಸ್ಗಳಲ್ಲಿ ಏನು ಕರಿಯರ್ ಪ್ರಾಸ್ಪೆಕ್ಟ್ಸ್ ಇದೆ, ಈ CA ಮಾಡಿದ್ರೆ ಏನಾಗುತ್ತೆ, CS ಮಾಡಿದ್ರೆ ಏನಾಗುತ್ತೆ, CME ಮಾಡಿದ್ರೆ ಏನಾಗುತ್ತೆ ಅಂತೇಳಿ ಅದರ ಬಗ್ಗೆ ತಮ್ಮ ಅನುಭವಗಳನ್ನು ಕ್ರಿಟಿಕಲ್ ಆಗಿ ಹಂಚಿಕೊಂಡಿದ್ದಾರೆ. ಆ ಒಂದು ವಿಷಯವನ್ನು ಇಲ್ಲಿ ಪಡ್ಕೊಳ್ಬೋದು. ಮತ್ತು ಸ್ಯಾಲ್ರಿ ಪ್ಯಾಕೇಜ್ ಇದಕ್ಕೆ CME ಮಾಡಿದರೆ ಏನು ಸಿಗುತ್ತೆ ಅನ್ನೋದನ್ನು ಈ ಕೊಂಡಿಯಲ್ಲಿ ಪಡ್ಕೊಳ್ಬೋದು. ಇವೆಲ್ಲ ಮಾಹಿತಿಗಳನ್ನು ಬೇರೆ ಬೇರೆ ಮೂಲಗಳಿಂದ ನಾನು ಪಡೆದುಕೊಂಡಿರೋದು. ಎಲ್ಲದಕ್ಕೂ ಕೂಡ ಹಕ್ಕುದಾರರು ಅವರೇ ಆಗಿರ್ತಾರೆ. ಅವರು ತಮ್ಮ ಅನುಭವವನ್ನು ಏನು ಬರೆದಿದ್ರು ಅದನ್ನು ಈ ಮುಖೇನವಾಗಿ ನಿಮಗೆ ಹಂಚಿಕೊಂಡಿದ್ದಾನೆ. ಅವೆಲ್ಲದಕ್ಕೂ ಮೂಲ ಕಾರಣೀಭೂತರು ಅವರೇ. ಇನ್ನು ಈ ವಾಣಿಜ್ಯದ ವಿದ್ಯಾರ್ಥಿಗಳಿಗೆ ಸ್ವಾಭಾವಿಕವಾಗಿ ದಕ್ಕುವಂಥ ಕೋರ್ಸ್ಗಳು ಯಾವುದು, ವಿಶೇಷವಾಗಿ ಪಡ್ಕೊಳ್ಬೋದಂಥ ಕೋರ್ಸ್ಗಳು ಯಾವುದು ಅನ್ನೋದನ್ನು ನೋಡೋಣ. 10ನೇ ತರಗತಿಯ ನಂತರ ಕಾಮರ್ಸ್ ತೆಗೆದುಕೊಂಡು ಈ ಯಾವುದೇ ಕಾಂಬಿನೇಷನ್ಸ್ನ ಪಡೆದುಕೊಂಡಂಥ ವಿದ್ಯಾರ್ಥಿಗಳು 12ನೇ ತರಗತಿಯ ನಂತರ ಆಯ್ಕೆಗಳು ಯಾವುದಾದಿದೆ ಅಂತಂದರೆ, ಮೊದಲನೇದಾಗಿ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಇದು. ಈ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಗೆ ತುಂಬ ಸ್ಟ್ರಿಕ್ಟ್ ಆದಂತಹ ಕಾನೂನುಬದ್ಧವಾದಂಥ ಕೆಲವೊಂದು ಮಾರ್ಗೋಪಾಯಗಳು ಮಾರ್ಗಸೂಚಿಗಳಿದ್ದಾವೆ. ಆ ಮಾರ್ಗಸೂಚಿಗಳನ್ನ ಸರಿಯಾಗಿ ಫಾಲೋ ಮಾಡಿಕೊಂಡು ಅವೆಲ್ಲ ಪಠ್ಯಗಳನ್ನು ಪಡ್ಕೊಂಡು ಆ ಪರೀಕ್ಷೆಯನ್ನು ಕಠಿಣವಾದ ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಆ ಪರೀಕ್ಷೆ ಪಾಸ್ ಆದವ್ರನ್ನ ಸರ್ಟಿಫೈಡ್ ಪ್ಲಾನರ್ ಅಂತ ಕರೀತಾರೆ, ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಅಂತ ಕರೀತಾರೆ. ಇದು ಇದನ್ನು ಫೈನಾನ್ಷಿಯಲ್ ಪ್ಲಾನರ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಅಂತೇಳಿ ಅದರ ಹೆಸರು. ಇದು ಮೂಲಭೂತವಾಗಿ ಅಮೇರಿಕದಲ್ಲಿದೆ, ಅದರ ಬ್ರ್ಯಾಂಚು ನಮ್ಮ ಭಾರತದ್ದು. ಭಾರತದ ಈ ಸಂಸ್ಥೆ ಅಮೇರಿಕದ ಮೂಲ ಸಂಸ್ಥೆಗೆ ಅಫಿಲಿಯೇಟ್ ಆಗಿದೆ. ಇದನ್ನು ಮಾಡಿಕೊಂಡ್ರೆ, ಈ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರನ್ನು ಸರ್ಟಿಫಿಕೇಷನ್ಸನ್ನು ಪಡ್ಕೊಂಡ್ರೆ ಈ ಬೋರ್ಡಿನಿಂದ ಈ ಸರ್ಟಿಫಿಕೇಟು 23ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಈ ಸರ್ಟಿಫಿಕೇಟು ಮಾನ್ಯತೆಯನ್ನು ಮಾಡಲಾಗುತ್ತೆ. ಅಲ್ಲೆಲ್ಲ ರೆಕಗ್ನೈಸ್ ಮಾಡಿದ್ದಾರೆ, ಮಾನ್ಯತೆಯನ್ನು ಮಾಡಿದ್ದಾರೆ. ಸೊ ಅಂದರೆ ಇವರು ಭಾರತ ಅಲ್ಲದೇ ಬೇರೆ ಕಡೆ ಕೂಡ
ಕೆಲಸವನ್ನು ಪಡ್ಕೊಳ್ಬೋದು. ಆ ಒಂದು ಸಾಧ್ಯತೆ ಈ ಬೋರ್ಡ್ಗೆ ಬೋರ್ಡಿನ ಸರ್ಟಿಫಿಕೇಷನಿಂದ ಎಫ್ ಪಿ ಎಸ್ ಡಿ ಬೋರ್ಡಿನ ಸರ್ಟಿಫಿಕೇಷನಿಂದ ಸಾಧ್ಯತೆ ಇದೆ. ಇದು ವಿಶೇಷವಾದಂಥ ಮಾನ್ಯತೆ ಕೂಡ ಹೌದು. ಇವರು ಏನು ಮಾಡ್ಬೋದಪ್ಪ ಅಂತಂದರೆ, ಯಾವೊಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಪರ್ಸನಲ್ ಫೈನಾನ್ಸನ್ನು ಮ್ಯಾನೇಜ್ ಫೈನಾನ್ಸ್ ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ಗೆ ವೆಲ್ತ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ಇವರನ್ನ ಸಹಕಾರವನ್ನು ಪಡ್ಕೊಳ್ಳಾಗುತ್ತೆ. ಇವರಲ್ಲಿ ಕೆಲಸವನ್ನು ಮಾಡ್ತಾರೆ. ಇವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಅದು ವೆಲ್ತ್ ಮ್ಯಾನೇಜ್ಮೆಂಟ್ ಆಗ್ಬೋದು ಮತ್ತು ಇನ್ಶೂರೆನ್ಸ್ ಪ್ಲಾನಿಂಗ್ನಲ್ಲೂ ಕೂಡ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ. ಸೊ ಬೇಸಿಕಲಿ ಫೈನಾನ್ಷಿಯಲ್ ಪ್ಲಾನಿಂಗ್ಗೆ ಅವರ ಮುಖ್ಯವಾದಂಥ ಹೇಗೆ ಡಿಸ್ಟ್ರಿಬ್ಯೂಷನ್ಸ್ ಹೇಗೆ ಮಾಡ್ಕೋಬೋದು, ವೆಲ್ತ್ ಮ್ಯಾನೇಜ್ಮೆಂಟಲ್ಲಿ ಹೇಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದನ್ನು ಈ ಫೈನಾನ್ಷಿಯಲ್ ಪ್ಲಾನರ್ಸ್ ಮಾಡ್ತಾರೆ. ಸೊ ಅದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಿಂಗ್ದಲ್ಲೂ ಕೂಡ ಆಗ್ಬೋದು. ವೆಲ್ತ್ ಮ್ಯಾನೇಜ್ಮೆಂಟ್ ಡಿಸ್ಟ್ರಿಬ್ಯೂಷನ್ಸಲ್ಲಿ ಇದನ್ನು ಕೂಡ ಅವರು ಮಾಡ್ತಾರೆ. ಸೊ ಇದು ಫೈನಾನ್ಷಿಯಲ್ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ನ ಒಂದು ಕಾರ್ಯಕ್ಷೇತ್ರ. ಇವರು 3-7 ಲಕ್ಷವನ್ನು ನಿರೀಕ್ಷಣೆ ಮಾಡ್ಬೋದು ಪ್ರಾರಂಭದಲ್ಲಿ. ಸೊ ಇದು ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಅಂತ, ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿ ವಾಣಿಜ್ಯ ಮಂಡಳಿ ಕೂಡ ನಿರ್ಧಾರ ಮಾಡಿದೆ. ಆದ ನಂತರ ಇನ್ನೊಂದು ಕೋರ್ಸ್ ಅಂತ ಹೇಳಿದ್ರೆ ಬಿ ಬಿ ಎ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಹೆಸರೇ ಹೇಳುವ ಹಾಗೆ ಇದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟದ್ದು. ಇದನ್ನು ಬಿ ಎಮ್ ಎಸ್ ಅಂತ ಕೂಡ ಕರೆಯಲಾಗ್ತದೆ, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತೇಳಿ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಇದು ಕೋರ್ಸು. ಇದನ್ನು ಮಾಡಿದಂಥವರ ಕರಿಯರ್ ಹೇಗಿರುತ್ತೆ ಅಂತಂದರೆ, ಎಚ್ ಆರ್ನಲ್ಲಿ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅವರಾಗ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗ್ಬೋದು. ಇಲ್ಲಿ ಎಚ್ ಆರ್ ಮ್ಯಾನೇಜರು, ಮಾರ್ಕೆಟಿಂಗ್ ಮ್ಯಾನೇಜರು, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರು, ಸಪ್ಲೈ ಚೈನ್ ಮ್ಯಾನೇಜರು, ಇವ್ಯಾವ ಇಷ್ಟು ಕೂಡ ಆಗ್ಬೋದು. ಮೂಲಭೂತವಾಗಿ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತಹ ಕೋರ್ಸ್ ಇದಾಗಿರುತ್ತೆ. ಸೊ ಇವರು ಏನು ಕೆಲಸ ಮಾಡ್ತಾರೆ ಅಂದರೆ, ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾನೇಜರ್ ಪ್ರಾಕ್ಟೀಸ್. ಇವರಿಗೆ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ, ಅದನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಬೇಕಾದಂತಹ ಎಲ್ಲ ಮೂಲ ದ್ರವ್ಯಗಳು ಕೂಡ ಅವರಿಗೆ ಗೊತ್ತಿರಬೇಕು. ಆಮೇಲೆ ಬೇರೆ ವ್ಯಕ್ತಿಗಳನ್ನು ಗೈಡ್ ಮಾಡಿ ಅವರನ್ನು ಮುಂದೆ ತೆಗೆದುಕೊಂಡು ಬಂದು ಕಂಪನಿಗೆ ಬೇಕಾದಂತಹ, ಬಿಸ್ನೆಸ್ಗೆ ಬೇಕಾದಂಥ ಎಲ್ಲ ಕೆಲಸವನ್ನು ಮಾಡಿಸ್ಕೊಳ್ಳುವಂತಹ, ಲೀಡರ್ಶಿಪ್ ಕ್ವಾಲಿಟಿಯನ್ನು ಪಡೆದುಕೊಂಡಂತಹ, ಮ್ಯಾನೇಜರಿಯಲ್ ಸ್ಕಿಲ್ಸನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು ಈ ಕೆಲಸವನ್ನು ಮಾಡಲಿಕ್ಕಾಗುತ್ತೆ. ಬೇಕಾಗಿ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು, ಮ್ಯಾನೇಜ್ಮೆಂಟ್ ಕ್ವಾಲಿಟೀಸನ್ನು ಇಲ್ಲಿ ನಿರೀಕ್ಷೆ ಮಾಡುತ್ತೆ. ಇವರು ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೊಂಡು ಕಂಪನಿಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇವರಲ್ಲಿರುತ್ತೆ. ಸೊ ಮುಖ್ಯವಾಗಿ ಇದು ಕಂಪನಿಯನ್ನು ಮುಂದೆ ತಗೊಂಡು ಹೋಗಬೇಕಾದ್ರೆ ಒಳ್ಳೆಯ ಲೀಡರ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ಪೂರಕವಾದಂಥ ಕೋರ್ಸ್ ಇದು ಬಿ ಬಿ ಎ. ಇಲ್ಲಿ ಇದು ಬಿ ಬಿ ಎ ಆದ ನಂತರ 2.5-3.5 ಲಕ್ಷವನ್ನು ನಿರೀಕ್ಷಣೆ ಮಾಡ್ಬೋದು. ಸಾಮಾನ್ಯವಾಗಿ ಬಿ ಬಿ ಎ ಮಾಡಿದಂಥ ವಿದ್ಯಾರ್ಥಿಗಳು ನಂತರ ಎಮ್ ಬಿ ಎನ್ನು ಮಾಡಿ ಹೆಚ್ಚಿನ ಬಾರ್ಗೇನನ್ನು ಪಡ್ಕೊಳ್ತಾರೆ. ಮೊದಲೇ ಹೇಳಿದ ಹಾಗೆ ಬಿ ಸಿ ಎ ಮಾಡಿದ್ರಾಗೆ ಅಷ್ಟು ಅಷ್ಟು ಬಾರ್ಗೇನ್ ಮಾಡೋದಕ್ಕೆ, ಹಣಕಾಸನ್ನು ರೆಮ್ಯುನರೇಷನ್ಸನ್ನು ಹೆಚ್ಚಿಗೆ ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಕಡಿಮೆ ಇರುತ್ತೆ. ಹಾಗೆಯೇ ಅದಕ್ಕಾಗಿ ಅಲ್ಲಿ ಎಮ್ ಸಿ ಎ ಮಾಡ್ತಾರೆ. ಇಲ್ಲೂ ಸಹ ಬಿ ಬಿ ಎ ಬದಲಾಗಿ ಎಮ್ ಬಿ ಎ ಮಾಡಿದ್ರೆ ಅವರಿಗೆ ಹೆಚ್ಚಿನ ಸಂಭಾವನೆ ಬರಲಿಕ್ಕೆ, ಸಂಬಳ ಬರೋದಕ್ಕೆ ಸಾಧ್ಯತೆ ಇದೆ. ಮುಂದಿನದು ಮೂಲಭೂತವಾದಂಥ ಕೋರ್ಸು. ಇದು ಸ್ವಾಭಾವಿಕ ಆಯ್ಕೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಂತಂದರೆ ಬಿ ಕಾಮ್, ದಟ್ ಈಸ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇದು ಕೂಡ 3 ವರ್ಷದ ಕೋರ್ಸು, ಇದು ಕೂಡ 3 ವರ್ಷದ ಕೋರ್ಸು, ಬಿ ಬಿ ಎ ಮತ್ತು ಬಿ ಕಾಮ್ ಎರಡು ಸಹ. ಇದನ್ನು ಮಾಡಿದಂಥವರು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೋಗ್ಬೋದು, ಮಾರ್ಕೆಟಿಂಗಿಗೆ ಹೋಗ್ಬೋದು, ಬಿಸ್ನೆಸ್ ಅನಾಲಿಸ್ಟಾಗಿ ಕೆಲಸ ಮಾಡ್ಬೋದು, ಆಡಿಟರಾಗಿ ಮಾಡ್ಬೋದು, ಇವನ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ, ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಆಗಿ ಅದನ್ನು ಕೂಡ ಮಾಡ್ತಾರೆ. ಅದೆಲ್ಲದ್ರ ಜೊತೆಗೆ ಇನ್ನೊಂದು ಪ್ರೊಫೆಷನ್ ಅಂತ ಹೇಳಿದ್ರೆ ಈವೆಂಟ್ ಮ್ಯಾನೇಜರ್ ಕೂಡ ಆಗ್ಬೋದು. ಸೊ ಇದು ಇವರ ಸಾಧ್ಯತೆ ಇರುವಂಥದ್ದು. ಇವೆಲ್ಲ ಕರಿಯರ್ ಆಪ್ಷನ್ಸ್ಗಳು. ಅವರು ಏನಪ್ಪ ಮಾಡ್ತಾರೆ ಅಂತಂದರೆ, ನೇಮೇ ಹೇಳಿದ ಹಾಗೆ ಬ್ಯಾಚುಲರ್ ಆಫ್ ಕಾಮರ್ಸ್, ಕಾಮರ್ಸ್ಗೆ ಸಂಬಂಧಪಟ್ಟ ಹಾಗೆ ಅಕೌಂಟ್ಸ್ ಮತ್ತು ಲೆಡ್ಜರ್ ಮೇಂಟೆನೆನ್ಸ್ ಆಗ್ತದೆ, ಬುಕ್ ಕೀಪಿಂಗು, ಕಮ್ಯುನಿಕೇಷನ್ಸ್ ಮತ್ತು ಲಾಜಿಕಲ್ ಥಿಂಕಿಂಗ್ ಫಾರ್ ದ ಪ್ರೋಸೆಸ್. ಅದಕ್ಕೆ ಏನು ಬೇಕಾಗಿರುತ್ತೆ, ಅದಕ್ಕೆ ತರ್ಕಬದ್ಧವಾಗಿ ಆಲೋಚನೆ ಮಾಡಿ ಲೆಡ್ಜರ್ ಮೇಂಟೆನೆನ್ಸ್ ಮತ್ತು ಬುಕ್ ಕೀಪಿಂಗ್, ಇದು ಬಹಳ ಮುಖ್ಯವಾದಂತಹ ಕೆಲಸವಾಗಿರ್ತದೆ ಈ ಕಾಮರ್ಸ್ ಗ್ರ್ಯಾಜುಯೇಟ್ದು. ಇವರ ಸಂಬಳ 1.5-4 ಲಕ್ಷ ಸಿಗಬಹುದು. ಸೊ ಬಿ ಕಾಮ್ ಗ್ರ್ಯಾಜುಯೇಟ್ಸ್ ಸಾಮಾನ್ಯವಾಗಿ ಕಂಪ್ನಿಗಳಲ್ಲಿ ಅಕೌಂಟೆಂಟ್ಸ್ಗಳಾಗಿ ಅಥವಾ ಬ್ಯಾಂಕ್ ಆಗಿ ಸಾಮಾನ್ಯವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಸೊ ಇದು ಈ ಮೂರು ಕೂಡ ಅತ್ಯುತ್ತಮವಾದಂತಹ ಕೋರ್ಸ್ಗಳೇ ಹೌದು. ಇದಕ್ಕೂ ಮತ್ತು ಬಿ ಬಿ ಎಗೂ ಮತ್ತು ಬಿ ಕೆ ಎಮ್ಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ಇದು ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟದಾದರೆ ಇದು ಫೈನಾನ್ಸ್, ಕಂಪನಿಯ ಫೈನಾನ್ಸಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಎರಡೂ ಕೂಡ ಪೂರಕವಾಗಿ ಬೇಕಾಗಿರುವಂತಹ ಒಂದು ಅಂಗಗಳೇ ಹೌದು. ಒಂದು ಸಂಸ್ಥೆಯನ್ನು ಅಥವಾ ಇಂಡಸ್ಟ್ರಿಯನ್ನು ಅಥವಾ ಕಂಪನಿಯನ್ನು ನಡೆಸಬೇಕಾದ್ರೆ ಹೌದು ಸರ್, ಸಿ ಎ ಮಾಡಿದವ್ರೇನೋ ನೀವು ತೋರಿಸಿದ್ರಿ, ಹಾಗಾದರೆ ಕಾಮರ್ಸ್ ಬಿ ಕಾಮ್ ಮಾಡಿದವ್ರು ಯಾರಾದರೂ ಹೆಸರು ಮಾಡಿದಾರೆ ಅಂತಂದರೆ, ಹೌದು, ಇವರಿಬ್ಬರು ಸಹ ಬಿ ಕಾಮ್ ಮಾಡಿದಂಥ ವ್ಯಕ್ತಿಗಳು, ದಿವ್ಯಾಂಕಾಂತ ಭಾವಿಂತರ ತುರಾಕಿ ಅಂತೇಳಿ. ಇವರ ವೈಶಿಷ್ಟ್ಯತೆ ಏನು ಅಂತಂದರೆ, 30 ವರ್ಷಕ್ಕೇ ಅವರು ಕೋಟ್ಯಾಧಿಪತಿಗಳು ಆಗಿದ್ದರು. ನೋಡಿ, 14ನೇ ವಯಸ್ಸಿನಲ್ಲೇ ಅವರು ಈ ಬಿಸ್ನೆಸ್, ಇಂಟರ್ನೆಟ್ ಬಿಸ್ನೆಸ್ಸಿಗೆ ಎಂಟರ್ ಆದರು. ಅವರು 18 ವರ್ಷ ಆದಾಗಲೇ $1 ಮಿಲಿಯನ್ ಸಂಪಾದನೆ ಮಾಡಿದರು.
23ನೇ ವಯಸ್ಸಿಗೆ 100 ಬಿಲಿಯನ್ ಡಾಲರ್ನ ಕಂಪನಿಯ ಒಡೆಯರಾದರು. 34 ವಯಸ್ಸಷ್ಟೊತ್ತಿಗೆ 1 ಬಿಲಿಯನ್ ಅನ್ನು ಸರಿಗಟ್ಟಿದ್ರು. ಅದರ 1 ಬಿಲಿಯನ್ ಡಾಲರ್ನ ಓನರ್ ಆದರು ಈ ಭಾವಿನ್ ಮತ್ತೆ ದಿವ್ಯಾಂಕ್ ತುರಾತ್ಯ ಅಂತೇಳಿ. ಇವರು ಮಾಡಿದ್ದೇನು ಅಂತಂದರೆ ಅವ್ರದ್ದು ಕೋರ್ಸ್ ಯಾವುದಪ್ಪ ಅಂದರೆ ಬಿಕಾಮ್. ಖಂಡಿತ ಇವರು ಬಿಕಾಮ್ ಗ್ರಾಜ್ಯುಯೇಟ್ಸು. ಇವರು ಏನು ಮಾಡಿದ್ರು ಅಂದರೆ ಮೀಡಿಯಾ ಡಾಟ್ ನೆಟ್ ಅಂತ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ, ಇಂಟರ್ನೆಟ್ ಕಂಪನಿ ಅದು. ಅದು ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟದ್ದು, ಅವ್ರ ಕೆಲಸ ಅಂದರೆ ಕ್ರಿಯೇಟಿಂಗ್, ಟಾರ್ಗೆಟಿಂಗ್, ಎವಾಲ್ಯೂಟಿಂಗ್, ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಅದ ಬೇಸಿಕಲಿ. ಅದನ್ನು ಚೈನೀ ಕಂಪ್ನಿ ಚೈನಾದವರಿಗೆ ಮಾರ್ತಾರೆ. ಅವರು ಬಹಳ ಕಷ್ಟ, ಚೈನಾದ ಇಂಡಿಯಾದವರು ಚೈನಾದವರಿಗೆ ಮಾರ್ತಾರೆ ಅನ್ನೋದೇ ಒಂದು ಒಂದು ಘನವಾದಂಥ ವಿಷಯ ಅದು. ಯಾಕೆಂದರೆ ಚೈನೀಸನ್ನು ಅಷ್ಟು ಈಸಿಯಾಗಿ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಗೆ 900 ಮಿಲಿಯನ್ ಡಾಲರ್ಗೆ ತಮ್ಮ ಕಂಪ್ನಿಯನ್ನು ಮಾರಿದ್ದಲ್ಲದೇ ಆ ಮಾರಿದಂಥ ಆ ಕಂಪ್ನಿಯಲ್ಲಿ ಅವರು ಚೀಫ್ ಆಗಿ ಈಗ ಸದ್ಯ ಕೆಲಸ ಮಾಡ್ತಿದ್ದಾರೆ. ಆ ಕಂಪ್ನಿ ಹೆಸರು ಮಿಟಾನೋ ಅಂತೇಳಿ, ಮಿಟಾನೋ ಕಂಪ್ನಿ, ಮಿಟಾನೋ ಡಾಟ್ ನೆಟ್ ಅಂತೇಳಿ, ಮೀಡಿಯಾ ಡಾಟ್ ನೆಟ್ ಇವ್ರ ಜೊತೆ ಇವರಿಗೆ ಮಾರಿದ್ದಂತಹ ವಿಷಯ ನಮಗೆ ನಿಜವಾಗಿ ಹೆಮ್ಮೆ ಅಂತ ತರಿಸುವಂಥದ್ದು. ಇವರು ಫೋರ್ಬ್ಸ್ ಕಂಪ್ನಿನಲ್ಲಿ 30 ವರ್ಷದೊಳಗಿನ ಶ್ರೇಷ್ಠರ ಇದರಲ್ಲಿ ಕೂಡ ಹೆಸರನ್ನು ಪಡ್ಕೊಂಡಿದ್ದಾರೆ. ಸೊ ಇದು ಬಿಕಾಮ್ ಗ್ರಾಜ್ಯುಯೇಟ್ಸ್ಗೆ ಕಿವಿಗೆ ಒಂದು ರೀತಿಯ ರಕ್ತ, ತಲೆಗೆ ಒಂದು ಕಿರೀಟವಾದ ರೀತಿ ಇದೆ. ಆದರೆ ಒಂದು ಅಂಶವನ್ನು ನೀವು ಗಮನಿಸಬೇಕು, ಇವರು ಹೆಸರು ಪಡೆದಿದ್ದು ಬಿಕಾಮ್ಗಿಂತ ಹೆಚ್ಚಾಗಿ ಅವರ ಇಂಟರ್ನೆಟ್ ಬಿಸ್ನೆಸ್ಸಿಂದಾಗಿ. ಇವರಿಗೆ ಪ್ರಾರಂಭದಿಂದಲೂ ಕೂಡ ಕಂಪ್ಯೂಟರ್ ಮೇಲೆ ಬಹಳವಾದಂತಹ ಆಸಕ್ತಿ ಇತ್ತು. ಆ ತುಡಿತ ಮಿಡಿತದ ಪರಿಣಾಮವಾಗಿ ಇವತ್ತಿನ ದಿನ ಬಿಲಿಯನೇರ್ ಆಗಿದ್ದಾರೆ ಈ ಇಬ್ಬರು ಸಹೋದರರು. ಬನ್ನಿ ಇನ್ನಷ್ಟು ಪೂರಕ ಮಾಹಿತಿಯನ್ನು ಸ್ವಾಭಾವಿಕ ಮತ್ತು ವಿಶೇಷ ಕೋರ್ಸ್ಗಳ ಬಗ್ಗೆ ಪಡೆದುಕೊಳ್ಳೋಣ. ಮೊದಲನೇದಾಗಿ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ಗೆ ಇರುವಂಥದ್ದು, ಮೊದಲು ಹೇಳಿದಾಗ FPSB ಇದೇನೇ ವೆಬ್ಸೈಟು, ಇದು ಭಾರತದ ವೆಬ್ ಪೋರ್ಟಲ್, ಫೈನಾನ್ಷಿಯಲ್ ಪ್ಲಾನರ್ಸ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ವೆಬ್ ಪೋರ್ಟಲ್. ಸೊ ಇದು CFPಗೆ ಬೇಕಾದಂತಹ ಪೂರಕ ಮಾಹಿತಿಯನ್ನು ಇಲ್ಲಿ ಪಡ್ಕೊಳ್ಬೋದು. ಇದು ಕೂಡ ಅಷ್ಟೇನೆ, ಇದು CFPಗೆ ಫೈನಾನ್ಷಿಯಲ್ ಪ್ಲಾನರ್ಗೆ ಬೇಕಾದಂಥ ಪೂರಕ ಮಾಹಿತಿ. ಹಾಗೆಯೇ ನಾನು ಹೇಗೆ ಇದನ್ನು ಫೈನಾನ್ಷಿಯಲ್ ಇದು ಸರ್ಟಿಫಿಕೇಷನ್ನ ಪಡ್ಕೊಳ್ಳೋದು ಅನ್ನೋದನ್ನು ಮಾಹಿತಿಯನ್ನು ಇದರಲ್ಲಿ ಪೂರ್ವಪೂರ್ವವಾಗಿ ಪಡ್ಕೊಳ್ಬಹುದು. ಯಾವ ವ್ಯಕ್ತಿ ಇದರಲ್ಲಿ ಮಾಡಿದರು, ಕೋರ್ಸ್ ಮಾಡಿದರು, ಅವರು ತಮ್ಮ ಅನುಭವವನ್ನು ವ್ಯವಸ್ಥಿತವಾಗಿ ಹಂಚಿಕೊಂಡಿದ್ದಾರೆ. ಎಲ್ಲ ಸ್ಟೆಪ್ ವೈಸ್ ಒಂದೊಂದು ಸ್ಟೆಪ್ಪನ್ನು ಕೂಡ ಅಲ್ಲಿ ಕ್ಲಿಯರಾಗಿ ಹೇಳಲಾಗಿದೆ. ಅಲ್ಲಿ ಈ ಲಿಂಕ್ನಲ್ಲಿ ನೀವು ಪಡೆದುಕೊಳ್ಬಹುದು. ಮತ್ತು ಇದರಲ್ಲಿ ಸಂಬಳ ಎಷ್ಟನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಈ ಒಂದು PaySkill.com ಈ ಒಂದು ಕಂಪ್ನಿ ವೆಬ್ ಪೋರ್ಟಲ್ ನಿಮಗೆ ಮಾಹಿತಿಯನ್ನು CFP ಗ್ರಾಜ್ಯುಯೇಟ್ಸ್ಗೆ ಸರ್ಟಿಫಿಕೇಟ್ ಓನರ್ಸ್ಗೆ ನೀಡುತ್ತೆ. ಹಾಗೆಯೇ ಭಾರತದಲ್ಲಿ ಫ್ರೆಷರ್ಗೆ ಏನು ಸ್ಯಾಲ್ರಿ ಇದೆ ಅನ್ನೋದನ್ನು ಕೂಡ ಈ ಪೊಂದಿನಲ್ಲಿ ನೀವು ಪಡ್ಕೊಳ್ಬೋದು. ಅದರ ಜೊತೆಗೆ ಈ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ BBAಗೆ ಏನು ಸ್ಯಾಲ್ರಿ ಹೇಗಿದೆ, ಅಲ್ಲಿ ಕೆರಿಯರ್ ಹೇಗಿದೆ, ಆ ಕೆರಿಯರ್ ಅಡ್ವಾನ್ಸ್ಮೆಂಟ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಪಡ್ಕೊಳ್ಬೋದು ಇದರ ಲಿಂಕ್ನಲ್ಲಿ ಕೂಡ. ಹಾಗೆಯೇ ಇದು ಕೂಡ ಕೆರಿಯರ್ ಆಪ್ಷನ್ಸು, ಮುಖ್ಯವಾಗಿ BBA ಗ್ರಾಜ್ಯುಯೇಟ್ಸ್ಗೆ ಏನೇನು ಆಪ್ಷನ್ಸ್ ಇದೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ. ಇದು ಇನ್ನೊಂದು ಮತ್ತೊಂದು ಕೆರಿಯರ್ ಆಪರ್ಚುನಿಟೀಸು ಯಾವುದಾದಿದೆ ಅನ್ನೋದು ಗೊತ್ತಾಗ್ತದೆ. ಇದು ಕೂಡ ಅದನ್ನು ಸೇಮ್ ಇಲ್ಲಿ ಬೇರೆ ಸ್ಕೋಪ್ಸ್ಗಳು ಬೇರೆ ಬೇರೆ ಇದರಲ್ಲಿ ಹೇಗಾದರೂ ಸ್ಕೋಪ್ ಹೌದು BBAಗೆ ಸ್ಕೋಪ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಯಾವುದು BBA ಮೊದಲ ಬೆಸ್ಟಾ, BMS ಮೊದಲ ಬೆಸ್ಟಾ ಅಂತೇಳಿ, ಸೊ ಇದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಸೊ ಕೆಲವೊಂದು ಕಾಲೇಜಿನವರು BBA ಅಂತ ಕರೀತಾರೆ, ಕೆಲವರು BMS ಅಂತ ಕರೀತಾರೆ. ಮೂರರಲ್ಲಿ ಎರಡು ಕೂಡ ಒಂದೇ ಕೋರ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮೊದಲೇ ಹೇಳಿದಾಗ MBA ಮಾಡೋದು BBA ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ, ಅದನ್ನು ಇಲ್ಲಿ ಕೆಲವರು ಹಂಚಿಕೊಂಡಿದ್ದಾರೆ ಕೂಡ. ಆಮೇಲೆ BCOM ಗ್ರಾಜ್ಯುಯೇಟ್ಸ್ಗಳಿಗೆ ಕರಿಯರ್ ಆಪ್ಷನ್ಸ್ ಏನೇನಿದೆ ಅನ್ನೋದನ್ನು ನೋಡ್ಕೋಬೋದು. ಹಾಗೆ ಮುಂದಿನ ಏನೇನು ಕರಿಯರ್ ಆಪ್ಷನ್ಸ್ ಕೂಡ ಬಂದಿದ್ದು, ಸ್ಯಾಲ್ರಿ ಏನನ್ನು ನಿರೀಕ್ಷೆ ಮಾಡೋದು BCOM ಗ್ರಾಜ್ಯುಯೇಟ್ಸ್ ಅನ್ನೋದು ಈ ಎರಡು ಲಿಂಕ್ನಿಂದ ಕೂಡ ಪಡ್ಕೊಳ್ಬೋದು. ಸೊ BCOM ಗ್ರಾಜ್ಯುಯೇಟ್ಸು BCOM ಅಲ್ಲಿಗೆ ಏನು ಮಾಡಿದ್ದೇನೆ, MCOM ಮಾಡಿಕೊಂಡು ಮಾಸ್ಟರ್ ಪ್ರೊಫೆಸರ್ ಲೆಕ್ಚರರ್ಗಳಾಗ್ಬೋದು, ಮತ್ತು ಕಂಪನಿಗಳಲ್ಲಿ ಅಕೌಂಟೆಂಟ್ ಆಗಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ನಲ್ಲೂ ಕೂಡ ನೀವು ಕೆಲಸವನ್ನು ನಿರೀಕ್ಷೆ ಮಾಡ್ಬೋದು. ಇವಿಷ್ಟು ಕೂಡ ಕಾಮರ್ಸಿಗೆ ಸಂಬಂಧಪಟ್ಟಂತಹ ಮೂಲಭೂತವಾದಂಥದ್ದು ಮತ್ತು ವಿಶೇಷವಾದಂಥ ಕೋರ್ಸ್ಗಳ ಮಾಹಿತಿ. ಪ್ರಿಯರೇ, ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತೆ ಮತ್ತು ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಅವಶ್ಯ ಅಂತ ನಾನು ಭಾವಿಸ್ತೇನೆ. ದಯಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ನೆಂಟರಿಷ್ಟರಿಗೂ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಂಚಿಕೊಳ್ಳಿ ಅಂತ ಹೇಳ್ತಾ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದಯಮಾಡಿ ಲೈಕ್ ಮಾಡಲು, ನನ್ನ ಈ ವಿಡಿಯೋನ ಲೈಕ್ ಮಾಡಲು, ಈ ಒತ್ತು ಗುಂಡಿಯನ್ನು ಒತ್ತಿ, ಥಮ್ಸ್ ಅಪ್ ಗುಂಡಿಯನ್ನು ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಈ ಒಂದು ಗುಂಡಿಯನ್ನು ಒತ್ತಿ, ಅವರಿಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ನನ್ನ ಮುಂದಿನ ವಿಡಿಯೋ ಯಾವುದಿದೆ ಅಂತಂದರೆ, ವಾಟ್ ಕರಿಯರ್ ಪಾತ್ಸ್ ಆರ್ ದೇ ಆಫ್ಟರ್
ಟ್ವೆಲ್ತ್ ಆರ್ ಸೆಕೆಂಡ್ ಪಿ ಯು ಸಿ ಇಫ್ ಆರ್ಟ್ಸ್ ಸ್ಟ್ರೀಮ್ ಇಸ್ ಟೇಕನ್ ಆಫ್ಟರ್ ಟೆಂತ್. ಅದರ ನಂತರ ಆರ್ಟ್ಸ್ ವಿಭಾಗವನ್ನು ತೆಗೆದುಕೊಂಡ್ರೆ ನೀವು ಏನೇನು 12ರ ನಂತರ ಯಾವ್ದಾದ್ರು ಕರಿಯರ್ ಪಾತ್ಸ್ ಇದೆ ಮತ್ತು ಆ ನಂತರ ಏನೇನು ಹುದ್ದೆಗಳು ನೌಕರಿಗಳು ಸಿಗಬಹುದು ಅದಕ್ಕೆ ಏನು ಸಂಬಳಗಳು ಸಿಗಬಹುದು ಅನ್ನೋದನ್ನು ಈ ಒಂದು ಮುಂದಿನ 4ನೇ ಸಂಚಿಕೆಯಲ್ಲಿ ನೋಡಬಹುದು. ಅದರಲ್ಲಿ ಕವರ್ ಮಾಡಿರುವಂತಹ ಹೆಚ್ಚಿನ ವಿಷಯಗಳನ್ನು ಯಾವ್ದಾವುದನ್ನು ಕವರ್ ಮಾಡಿದ್ದೀವಿ ಅಂತಂದರೆ ಟೂರ್ಸ್ ಮತ್ತು ಟ್ರಾವೆಲ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಡಿಸೈನ್ನಲ್ಲಿ ಫ್ಯಾಷನ್ ಡಿಸೈನ್ ಕೂಡ ಆಗ್ಬೋದು, ಲಾ ಕೂಡ ಇದೆ. ಲಾದಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಲಾ ಬೆಂಗಳೂರಿನ ಪ್ರತಿಷ್ಠಿತ ದೇಶಕ್ಕೆ ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಸೈಕಾಲಜಿ ಬಗ್ಗೆ ಇದೆ, ಇದು ಸದ್ಯದ ಪರಿಸ್ಥಿತಿಯಲ್ಲಿ ಅತ್ಯಂತ ಅವಶ್ಯವಾದಂತಹ ಒಂದು ಕೋರ್ಸು ಸಹ ಹೌದು. ಫಿಸಿಕಲ್ ಎಜುಕೇಷನ್, ದೈಹಿಕ ಶಿಕ್ಷಣ, ಲಲಿತ ಕಲೆಗಳು ನಿಮ್ಮ ಆಸಕ್ತಿ ಲಲಿತ ಕಲೆಗಳಲ್ಲಿ ಇದ್ದರೆ ಅದನ್ನು ಕೂಡ ಆಯ್ಕೆ ಮಾಡಿಕೊಳ್ಬೋದು. ಸಮಾಜ ಸೇವೆ, ಸಮಾಜ ಕಲ್ಯಾಣವಾದಂಥ ಸೋಷಿಯಲ್ ವೆಲ್ಫೇರ್ ವಿಭಾಗ, ಬ್ಯಾಚುಲರ್ ಆಫ್ ಸೋಷಿಯಲ್ ವೆಲ್ಫೇರ್ BSW ಸದ್ಯದ ಪರಿಸ್ಥಿತಿಯಲ್ಲಿ ಅದು ಕೂಡ ಹೆಚ್ಚು ಅಗತ್ಯವಿರುವಂತಹ ಕೋರ್ಸು ಕೂಡ ಹೌದು. ಜರ್ನಲಿಸಂ, ಪತ್ರಿಕೋದ್ಯಮ ಆಗ್ತದೆ, ಮತ್ತು ಸಾಹಿತ್ಯ, ಲಿಟ್ರೇಚರ್, ಕನ್ನಡ, ಇಂಗ್ಲೀಷ್ ಯಾವುದು ಬೇಕಾದರೂ ಆಗ್ಬೋದು. ಮತ್ತು ಎಕನಾಮಿಕ್ಸ್, ನಮ್ಮ ದೇಶ ಎಕನಾಮಿಕ್ಸಲ್ಲಿ ಬಹಳ ಅರ್ಥಶಾಸ್ತ್ರದಲ್ಲಿ ಹೆಸರನ್ನು ಮಾಡಿದಂಥ, ವಿಶ್ವದಲ್ಲಿ ಹೆಸರನ್ನು ಮಾಡಿದಂಥದ್ದು. ಹಾಗೆಯೇ ನಮ್ಮ ದೇಶದ ಖ್ಯಾತರಾದಂತಹ, ವಿಶ್ವದಲ್ಲೇ ಖ್ಯಾತಿ ಪಡೆದಂತಹ ಅಮರ್ತ್ಯ ಸೇನ್ರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥವರು ಹೌದು. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ಅರ್ಥಶಾಸ್ತ್ರದ ಪ್ರವೀಣರು ಕೂಡ ಹೌದು. ಹಾಗಾಗಿ ನಮ್ಮ ದೇಶವನ್ನು ಉತ್ತುಂಗ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ, ಈ ಮುಂದಿನ ವಿಡಿಯೋ 4ನೇ ಸಂಚಿಕೆಯು ಕೂಡ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಜೊತೆಗೆ ನನ್ನ ಒಂದು ವಿನಂತಿ ಏನು ಅಂತಂದರೆ, ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುನ್ನ ನಿಮ್ಮ ಜಿಮೇಲ್ ಅಕೌಂಟನ್ನು ಓಪನ್ ಮಾಡಿ ಆನಂತರ ಈ ಕೆಂಪು ಗುಂಡಿಯನ್ನು ಒತ್ತಬೇಕಾಗಿ ನನ್ನ ಕೋರಿಕೆ. ನಾನು ಡಾಕ್ಟರ್ ಕುಮಾರ್, ಧನ್ಯವಾದಗಳು.